ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ವರು ಗ್ರಾಮದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಸರೋಜ ಗದಿಗೆಪ್ಪ ಕಂತಿಗೌಡರವರು ಮತ್ತು ಅವರ ಯಜಮಾನರಾದ ಗದಿಗೆಪ್ಪ ಕಂತಿಗೌಡರವರು ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಮೇಡಮ್, ತಮ್ಮ ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ. ಸರೋಜ ಗದಿಗೆಪ್ಪ ಕಂತಿಗೌಡರು, ವರೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷಳಾಗಿದ್ದೇನೆ ಸರ್. ಎರಡನೇ ವಾರ್ಡ್ಗೆ ಆಯ್ಕೆಯಾಗಿದ್ದೇನೆ. ಮೇಡಮ್, ತಮ್ಮ ರಾಜಕೀಯ ಜೀವನ ಯಾವಾಗ ಮತ್ತು ಹೇಗೆ ಶುರುವಾಯಿತು? ನಮ್ಮ ರಾಜಕೀಯ ಜೀವನ 3 ವರ್ಷ ಆಯ್ತು ಸರ್ ಶುರುವಾಗಿ. ನಮ್ಮ ಮನೆಯವರು ಹೇಳಿದ್ರು ಸರ್, ನಮ್ಮ ಮನೆಯವರು ಇದ್ರಲ್ಲಿ ಯಂತ್ರ ನಾವು ಸೇರ್ಕೊಂಡಿವಿ ಸರ್ ರಾಜಕೀಯ. ತಮ್ಮ ರಾಜಕೀಯ ಜೀವನ ಹೇಗೆ ಶುರುವಾಯಿತು? ನಮ್ಮ ಮನೆಯವರ ಲಿಂತ್ರ, ನಮ್ಮ ಯಜಮಾನ್ರಲಿಂತ್ರ ಮತ್ತು ಜನ ಊರಾನ್ ಹಿರಿಯರು ಎಲ್ಲರೂ ಕೂಡಿ ಹೇಳಿದ್ರು ಸರ್, ಹೀಗಾಗಿ ರಾಜಕೀಯ. ಮೇಡಮ್, ತಮ್ಮ ರಾಜಕೀಯ ಗುರುಗಳು ಯಾರು? ಮೇಡಮ್, ನಮ್ಮ ಮನೆಯವರು ಊರಾನ್ ಜನ ಹಿರಿಯರು ಸರ್. ಮೇಡಮ್, ತಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದಿರಿ? ಕ್ಷೇತ್ರದಾಗ ಸಿಸಿ ರೋಡ್ ಮಾಡಿದ್ರಿ ಸರ್, ಮತ್ತೆ ಮೆಟ್ಲಿಂಗ್ ಮಾಡಿದ್ದೆ ಸರ್, ಕೃಷಿ ಹೊಂಡ ಮಾಡಿದ್ರಿ, ಮತ್ತೆ ಇದು ಶೌಚಾಲಯ ಮಾಡಿದ್ರಿ, ಮನೆಗೆ ಒಂದು ಶೌಚಾಲಯ ಮಾಡಿದ್ರಿ ಹೆಣ್ಮಕ್ಳಿಗಾಗಿ. ಯಾರು ಹೆಣ್ಮಕ್ಳು ಹೊರಗೆ ಹೋಗ್ಬಾರ್ದಂತಂದು ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದೀವಿ ಸರ್. ಮತ್ತೆ ಮತ್ತೆ ಮೇಡಮ್, ನಿಮ್ಮ ಬದು ನಿರ್ಮಾಣ ಮಾಡಿದ್ದೀವಿ ಸರ್. ಮೇಡಮ್, ತಮ್ಮ ಕ್ಷೇತ್ರದಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರಿ? ಸ್ವಚ್ಛತೆ ಬಗ್ಗೆ 6 ತಿಂಗಳಿಗೊಮ್ಮೆ ನಾವು ಹೋಗಿ ಊರಾಗ ಎಲ್ಲ ಅಡ್ಡಾಡಿ ಸ್ವಚ್ಛತಾ ಬಗ್ಗೆ ಎಲ್ಲ ಜನರಿಗೆ ಮಾಹಿತಿ ಕೊಡುವಂತ ಬರ್ತೀವಿ ಸರ್. ಮತ್ತೆ ಶೌಚಾಲಯ ನಿರ್ಮಿಸಿಕೊಟ್ಟಿದ್ದಕ್ಕೆ, ಪ್ರತಿಯೊಂದು ಮನೆಗೂ ಶೌಚಾಲಯ ನಿರ್ಮಿಸಿಕೊಟ್ಟಿದ್ದಕ್ಕೆ ಬೆಂಗಳೂರಿನಲ್ಲಿ ಗಾಂಧಿ ಪುರಸ್ಕಾರ ಕೊಟ್ಟಿದ್ದಾರೆ. ವರೂರು ಗ್ರಾಮ ಪಂಚಾಯತ್ಗೆ ಶೌಚಮುಕ್ತ ಗ್ರಾಮ ಅಂತಂದು ಗಾಂಧಿ ಪುರಸ್ಕಾರ ಕೊಟ್ಟಿದ್ದಾರೆ. ತಮ್ಮ ತಿಳಿದ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳು ಇನ್ನೂ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ್ಯಾವ ಆಗಿದ್ದಾವೆ? ಈಗ ಇಲ್ಲಿ ಕೆಲಸ ಆಗಿದ್ದು ರೀ, ಇಲ್ಲಿ ಮೊದಲು ಕುಡಿ ನೀರಿನ ಬಹಳ ಸಮಸ್ಯೆ ಇತ್ತು ಸರ್. ಬೇಸಿಗೆ ಕಾಲ ಇರೋ ನಂತರ 3 ವರ್ಷ ಬರಗಾಲ ಇರೋ ನಂತರ ಅತಿಯಾಗಿ ಇಲ್ಲಿ ತೊಂದರೆ ಇತ್ತು ಸರ್. ಇಲ್ಲಿ ಏನು ಮಾಡಿತ್ರಿ ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಇತ್ತು, ಹಿಂಗಾಗಿ ಇದ್ದಷ್ಟರಾಗ ಆರೋ ಘಟಕ ಅಂತೇಳಿ ಮೊನ್ನೆ ಒಳಗೆ ಎರಡನೇ ಒಳಗೆ 2 ಆರೋ ಘಟಕ ಸ್ಥಾಪನೆ ಮಾಡಿ ಈಗ ಜನರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ವಿ. ಮತ್ತೇನ್ರಿ, ಅನೇಕ ಸಲ ಪಾಯಿಂಟ್ ಮಾಡಿಸಿದೇವ್ರಿ ಸರ್, ಇಲ್ಲಿ ಪಾಯಿಂಟ್ ಮಾಡಿಸಿದ್ರು ಜನಕ್ಕೆ ನೀರು ಸಾಕಾಗ್ತಿಲ್ಲ. ಆ ಉದ್ದೇಶಕ್ಕೆ ಏನು ಮಾಡ್ತೀರಿ, ಇದ್ದಿದ್ದ ಹಳೆ ಬೋರ್ ಏನದವ್ರಿ ಅವನ್ನ ವಾಶ್ ಮಾಡಿ ಒಂದೊಂದು ಇಂಚ್ ಬಂದರು ಅವನ್ನ ತಕ್ಕೊಂಡ್ರೆ ಎಲ್ಲಿ ವೇಸ್ಟ್ ಮಾಡಲಂಗ್ರಿ ಸರ್, ಜನರಿಗೆ ನಾವು ಉಪಯೋಗಕ್ಕೆ ಕೊಡತಾ ಇದ್ದೀವಿ ಸರ್. ಸರ್, ತಮ್ಮ ರಾಜಕೀಯ ಜೀವನ ಹೊರತುಪಡಿಸಿ ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ? ರಾಜಕೀಯ ಜೀವನ ಹೊರತುಪಡಿಸಿ ಅಭಿವೃದ್ಧಿ ಕೆಲಸಗಳು ಅಂತಂದರೆ ಸಮಾಜ ಸೇವಾ ಅನೇಕ ಮಾಡಿದ್ದೀವಿ ಸರ್. ಸಮಾಜ ಸೇವಾ ಅಂತಂದರೆ ಊರಾಗೇನು ಈ ಕಾರ್ಯಗಳು ನಡೀತಾ ಬಿಟ್ರಿ ಸರ್, ಏನಂದ್ರೆ ಈ ಗುಡಿ ಗುಂಡಾರದ ಕೆಲಸ ಆಗಲಿ ಅಥವಾ ಇದು ಸತ್ತಲ್ಲೇ ಕೆಟ್ಟಲ್ಲೇ ಆಗಲಿ, ಧರ್ವಂಗ ಕಾರ್ಯಕ್ರಮದಾಗೂ ನಾವು ಭಾಗಿಯಾಗಿ ನಿಂತು ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀವಿ ಸರ್. ಮೇಡಮ್, ನಿಮಗೆ ಇನ್ನೊಂದು ಪ್ರಶ್ನೆ. ಮೇಡಮ್, ತಮ್ಮ ಕ್ಷೇತ್ರದಲ್ಲಿ ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ? ನಾವು ಹೊಲಿಗೆ ಯಂತ್ರ ಕೊಡಿಸಿದ್ದೇವ್ರಿ ಸರ್. ಜಿಲ್ಲಾ ಪಂಚಾಯತಿ ಸದಸ್ಯರಾದ ಚನ್ನಮ್ಮ ಶಿವನಗೌಡ್ರ ಅವ್ರು ಹೇಳಿ ಹೊಲಿಗೆ ಯಂತ್ರ ಕೊಡಿಸಿದ್ದೇವ್ರಿ ಸರ್. ಮತ್ತ ಪಂಚಾಯತಿಲಿಂತ್ರ ಯಾವುದೇ ವ್ಯವಸ್ಥೆ ಬಂದರೂ ಕೊಡಿಸಿದ್ದೇವ್ರಿ ಸರ್. ಖಂಡಿತ ಮೇಡಮ್, ಇಷ್ಟೊತ್ತು ತಮ್ಮ ರಾಜಕೀಯ ವಿಚಾರವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಕೇಳಿರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂತ ಶ್ರೀಮತಿ ಸರೋಜಾ ಕಂತಿಗೌಡರು ಮತ್ತು ಅವರ ಯಜಮಾನರಾದ ಗದಿಗೆಪ್ಪ ಕಂತಿಗೌಡರವರ ಮಾತುಗಳನ್ನ. ಅವರ ಇನ್ನಷ್ಟು ಮಾಹಿತಿಗಾಗಿ ಲಾಗಾನ್ ಆಗಿ www.politiciansinindia.com @socialmedia
ಜೈ ಹಿಂದ್, ಜೈ ಕರ್ನಾಟಕ.